ಈ ಕೊರೋನಾ ಸೋಂಕಿನಿಂದ ಈ ಜಿಲ್ಲೆಯಲ್ಲಿ ಎರಡು ಸಾವಾಗಿದೆ ದುರ್ದೈವ ಅಂತ ಹೇಳಿದ್ರೆ ಅದು ಬಂಟ್ವಾಳದಲ್ಲಿ ಆಗಿದೆ ಒಂದು ವಿಷಾದದ ಸಂಗತಿ ತೀರಿಕೊಂಡವರಿಗೆ ನಾನು ಸಂತಾಪವನ್ನು ಸಲ್ಲಿಸ್ತಾ ಇದ್ದೆ ಮೃತಪಟ್ಟವರ ಅಂತ್ಯ ಸಂಸ್ಕಾರ ಮಾಡುವ ಬಗ್ಗೆ ಒಂದು ತಕರಾರು ಬಂತು ಮಂಗಳೂರಲ್ಲಿ ಎರಡನೇ ಸಾವಾದ ಇದು ಆಗಬಾರದಿತ್ತು ಯಾರು ಸಾಮಾನ್ಯ ಜನರು ವಿರೋಧ ಮಾಡುತ್ತಿದ್ರೆ ಅದು ತಿಳುವಳಿಕೆಯ ಕೊರತೆಯಿಂದ ನಾವು ತಿಳಿದುಕೊಂಡಾಗೆ ಪರಿಜ್ಞಾನ ಇದ್ದಂತಹ ಚುನಾಯಿತ ಜನಪ್ರತಿನಿಧಿಗಳು ಸಹಿತ ಇದನ್ನು ವಿರೋಧ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಒಂದು ನಿರ್ದೇಶನ ಇದೆ ಎಲ್ಲಿ ಆಸ್ಪತ್ರೆಯಲ್ಲಿ ಸಾವಾಗುತ್ತೆ ಅದರ ಹತ್ತಿರದ ಕ್ರಿಮಿಷನ್ ಸೆಂಟರ್ ಶವಾಗಾರದಲ್ಲಿ ಅದನ್ನು ಸುಡಬೇಕು ಅಂತ ಹೇಳಿ ಅದು ಕೂಡ ವಿದ್ಯುತ್ ಚಿತಾಗಾರ ಇದ್ದರೆ ಅದಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತ ಒಂದು ಕಾನೂನು ಇದೆ ಅಂತ ಸಂದರ್ಭದಲ್ಲಿ ಯಾರೋ ವಿರೋಧ ಮಾಡ್ತಾರೆ ಅಂತ ಹೇಳಿ ಜಿಲ್ಲಾ ಆಡಳಿತ ಹತ್ತಿರದ ಚಿತಾಗಾರವನ್ನು ಉಪಯೋಗ ಮಾಡದೆ ಅದನ್ನು ಬದಲಾಯಿಸಿ ಚುನಾಯಿತ ಜನರ ಒತ್ತಡದಿಂದ ಬದಲಾಯಿಸಿರ್ತಕ್ಕಂಥದ್ದು ಜಿಲ್ಲಾ ಆಡಳಿತ ಮಾಡಿರ್ತಕ್ಕ ತಪ್ಪು ಅದಕ್ಕಾಗಿ ನಾವು ನಿನ್ನೆ ಎಲ್ಲ ಯುಟಿ ಕಾದರ್ ಐವನ್ ಡಿಸೋಜ ಮಿಥುನ್ ರೈ ಜೆ ಆರ್ ಲೋಬೋ ನಾವೆಲ್ಲರೂ ಕೂಡ ನಿನ್ನೆ ಭೇಟಿಯಾಗಿದ್ದೆವು ನಾನು ಜಿಲ್ಲಾಧಿಕಾರಿಗೆ ನಾವು ಹೇಳಿದ್ದೇವೆ ಅದು ಸರಿಯಲ್ಲ ಮುಂದಕ್ಕೆ ಇದು ಸಮಸ್ಯೆ ಆಗ್ಬೋದು ಇಂಥ ಪ್ರಕರಣ ಆಗಬಾರ್ದು ಆಗಬಾರ್ದು ಆದರೆ ಕೂಡ ಮುಂದಕ್ಕೆ ಇದು ಒಂದು ತಪ್ಪು ಸಂದೇಶ ಹೋಗಬಾರ್ದು ಅದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಇನ್ನು ಮುಂದಕ್ಕೆ ಇದೆಲ್ಲ ಆಗಬಾರ್ದು ಅಂತೇಳಿ ಎಲ್ಲಿ ಮರಣ ಹೊಂದುತ್ತಾರೆ ಅದರ ಹತ್ತಿರದ ಚಿತಾಕಾರದಲ್ಲಿ ಇದನ್ನು ವ್ಯವಸ್ಥೆ ಮಾಡತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಹೇಳುವಂಥದ್ದು ನಾವು ಹೇಳಿದ್ದೇವೆ ಅದನ್ನು ಒಪ್ಪಿಕೊಂಡಿದ್ದಾರೆ ಮೊನ್ನೆ ಘಟನೆ ಬಹುಶಃ ಎಲ್ಲೆಲ್ಲೋ ದಾರಿಯಲ್ಲಿ ಅದನ್ನು ಸುಡಲಿಕ್ಕೆ ಆಗೋದಿಲ್ಲ ನಾನು ಹೇಳ್ಬೋದು ಇನ್ನೊಬ್ಬ ಹೇಳ್ಬೋದು ಅಲ್ಲಿ ಮಾಡಿ ಇಲ್ಲಿ ಮಾಡಿ ಅಂತ ಕಾಮನ್ ಸೆನ್ಸ್ ಬೇಕು ನಮಗೆ ಸಾಮಾನ್ಯ ಜ್ಞಾನ ಬೇಕು ಎಲ್ಲೆಲ್ಲೂ ಮಾಡಲಿಕ್ಕೆ ಆಗೋದಿಲ್ಲ ದಾರಿಯಲ್ಲಿ ಮಾಡಲಿಕ್ಕೂ ಆಗೋದಿಲ್ಲ ಚಿತಾಗಾರ ಇರುವಾಗ ಚಿತಾಗಾರ ಇಂಥ ಪ್ರಕರಣಗಳಾದಾಗ ವಿದ್ಯುತ್ ಚಿತಾಗಾರ ಇರುವ ಸಂದರ್ಭದಲ್ಲಿ ದಾರಿಯಲ್ಲಿ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಬದಲಾವಣೆ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಆದಿರುವ ಘಟನೆ ಪರ ನೋವಿನ ಸಂಗತಿ ನಾವು ಮಾನವೀಯತೆಯನ್ನು ಮರೆತು ನಮ್ಮ ನಡವಳಿಕೆಗಳಾಗುತ್ತೆ ಅದು ಯಾರು ಮಾಡಿದ್ದಾರೆ ಅದು ಅವರು ತಪ್ಪು ಮಾಡಿದ್ದಾರೆ ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾವುದೇ ವ್ಯಕ್ತಿಗೆ ಇದರ ಬಗ್ಗೆ ಮಾತಾಡ್ತಕ್ಕಂಥ ಅವಕಾಶ ಇಲ್ಲ ಯಾಕಂತಂದರೆ ಹತ್ತಿರದ ಚಿತಾಗಾರ ಎಲ್ಲಿ ಯಾವ ಚಿತಾಗಾರ ಮಾಡಬೇಕು ಅಂತ ಬೇರೆ ಬೇರೆ ಕಡೆ ಬದಲಾಯಿಸಿದ್ದಾರೆ ಅದು ಕೂಡ ಸರಿಯಲ್ಲ ನಿರ್ದಿಷ್ಟವಾಗಿ ಇತ್ತದೇ ಚಿತಾಗಾರದಲ್ಲಿ ಮಾಡಬೇಕು ಅಂತ ಇದೆ ಒಂದು ಕಾಮನ್ ಸೆನ್ಸ್ ಇದ್ದಂಥ ಜಿಲ್ಲಾಡಳಿತಕ್ಕೆ ಎಲ್ಲಿ ಮಾಡಬೇಕು ಅಂತ ಗೊತ್ತಿತ್ತು ಮತ್ತು ಅದನ್ನು ಬದಲಾಯಿಸಬೇಕಾದಂಥ ಅವಶ್ಯಕತೆ ಇರಲಿಲ್ಲ ಇಷ್ಟನ್ನೇ ಹೇಳ್ತೀನಿ ಅದು ವಿರೋಧ ಯಾರು ಮಾಡಿದ್ದಾರೆ ಅವರಿಗೂ ತಿಳುವಳಿಕೆ ಇದೆ ಗೊತ್ತಿಲ್ಲ ಜನರಿಗೆ ಅವರು ಯಾಕೆಂದರೆ ಅವ್ರಿಗೆ ತಿಳುವಳಿಕೆ ಇರುವುದಿಲ್ಲ ಸಾಮಾನ್ಯ ಜನರಿಗೆ ಅವರು ಮಾಡಿದರೆ ಅದು ದೊಡ್ಡ ವಿಚಾರ ಅದು ಆದರೆ ಚುನಾಯಿತ ಜನರು ಮಾಡಿರ್ತಕ್ಕಂಥ ದೊಡ್ಡ ತಪ್ಪು ಧನ್ಯವಾದ